ಧಾರ್ಮಿಕ ಭಾವನೆಗಳನ್ನು ಕೆರಳಿಸಬೇಡಿ ದೇವಸ್ಥಾನದಲ್ಲಿರುವ ಭಗವದ್ವಜವನ್ನ ಎಸ್ಐ ಸ್ವಾಮಿ ಅವರು ತೆಗೆಯೋಕೆ ಹೇಳ್ತಾರೆ ಇದೇನು ಗೋರಿ ಮೊಹಮ್ಮದರ ಕಾಲವ ಸ್ಥಳೀಯ ಪೊಲೀಸ್ ಭಗವದ್ವಜವನ್ನ ತೆಗೆಯಲು ಹೇಳ್ತಾರಲ್ವಾ ನಾವು ಒಂದು ವಾರದಲ್ಲಿ ಸಾವಿರ ಧ್ವಜವನ್ನ ಹಾಕ್ತೇವೆ ನೋಡಿ ಎಂದು ಹಿಂಜಾವಿಯ ಪ್ರಾಂತ ಕಾರ್ಯದರ್ಶಿ ರಾಧಾಕೃಷ್ಣ ಅಟ್ಯಂತಾಯ ಹೇಳಿದ್ರು ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ತಾಕತ್ತಿದ್ರೆ ಅದನ್ನು ಕೂಡ ತೆಗೆಯಲೆ ಮಕ್ಕಳಾಟ ಅಂತ ಯೋಚಿಸಿದ್ರ ಹಿಂದೂ ಸಮಾಜ ಫುಟ್ಬಾಲ್ ಅಲ್ಲ ಹಿಂದೂ ಸಮಾಜ ಕಲ್ಲು ಗುಂಡು ಕಾಲು ಮುರಿತೀವಿ ನಿಮ್ದು ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯದರ್ಶಿ ರಾಧಾಕೃಷ್ಣ ಅಟ್ಯಂತಾಯ ಎಚ್ಚರಿಕೆಯನ್ನ ನೀಡಿದ್ರು ಬಂಧಗಳನ್ನು ಕೆರಳಿಸಬೇಡಿ ಯಾವಾಗ ಕೇಸ್ ದಾಖಲು ಮಾಡಿದ್ರೆ ನಿನ್ನೆ ಮೊನ್ನೆ ಅಲ್ಲಿಯ ಸರ್ಕಲ್ ಇದು ಸಬ್ ಇನ್ಸ್ಪೆಕ್ಟರ್ ಸೌಮ್ಯ ಅಲ್ಲಿ ಧ್ವಜವನ್ನು ತೆಗಿಬೇಕು ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿರುವಂಥ ಭಗವಾ ಧ್ವಜವನ್ನು ತೆಗಿಬೇಕು ಅಂತ ಹೇಳ್ತಾರೆ ಏನಿದು ಗೋರಿ ಮೊಹಮ್ಮದನ ಕಾಲವ ಟಿಪ್ಪು ಸುಲ್ತಾನ ಕಾಲವ ಒಬ್ಬರು ಪೊಲೀಸ್ ಅಧಿಕಾರಿ ಸ್ಥಳೀಯ ಪೊಲೀಸ್ ಅಧಿಕಾರಿ ಧ್ವಜ ತೆಗಿಬೇಕು ಅಂತ ಹೇಳ್ತಾರಲ್ಲ ಸಾವಿರ ಧ್ವಜಗಳನ್ನು ಹಾಕ್ತೇವೆ ಒಂದು ವಾರದೊಳಗೆ ಸಾವಿರ ಧ್ವಜಗಳನ್ನು ಹಾಕ್ತೇವೆ ತಾಕತ್ತಿದ್ರೆ ಅವ್ರು ತೆಗಿಸ್ಬೇಕು ಏನು ಮಕ್ಕಳಾಟ ಅಂತ ಯೋಚನೆ ಮಾಡಿದ್ರೆ ಹಿಂದೂ ಸಮಾಜಕ್ಕೆ ತುಳಿಬಹುದು ಫುಟ್ಬಾಲ್ ಅಂತ ಅನಿಸಿದ್ರೆ ನೆನಪಿಟ್ಟುಕೊಳ್ಳಿ ಹಿಂದೂ ಸಮಾಜ ಫುಟ್ಬಾಲ್ ಅಲ್ಲ ಹಿಂದೂ ಸಮಾಜ ಕಲ್ಲುಗೊಂಡು ನೆನಪಿಟ್ಟುಕೊಳ್ಳಿ ಕಾಲು ಮುರಿತ ನಿಮ್ಮದು ನಿಮ್ಮ ಕರ್ತವ್ಯ ಮಾಡಿ ನಿಮ್ಮ ಕೆಲಸ ಮಾಡಿ ಕ್ಷೇತ್ರದ ಪವಿತ್ರತೆಗೆ ಧಕ್ಕೆ ಮಾಡುವವರನ್ನು ಪತ್ತೆ ಹಚ್ಚಿ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಲ್ಲಿ ಪೊಲೀಸ್ ಔಟ್ಪೋಸ್ಟ್ ಮಾಡಿ ಅಹಿತಕರ ಘಟನೆ ನಡೆದಾಗ ಎಚ್ಚರ ವಹಿಸಿ ಗಣಿಗಾರಿಕೆ ಆಗದ ಹಾಗೆ ಜಿಲ್ಲಾಧಿಕಾರಿಯವರಲ್ಲಿ ಎಚ್ಚರ ವಹಿಸಿ ಯಾವುದೇ ಕಾರಣಕ್ಕೆ ಅಲ್ಲಿ ಗಣಿಗಾರಿಕೆ ನಡೀಬಾರದು ಇದು ನಮ್ಮ ಆಗ್ರಹ ಜಿಲ್ಲಾಧಿಕಾರಿಯವರ ಜವಾಬ್ದಾರಿ ಕರ್ತವ್ಯ ಅವರದ್ದು